ಆಫ್ ದಿ ಕ್ಯಾಮ್ರಾ ಅಮ್ಮ ಹೇಳ್ತಾ ಇದ್ರು, ನಾನು ಯಾಕೆ ಮೇಡಮ್ ನೀವು ಬೇಗ ಇಂಟರ್ವ್ಯೂ ಕೊಡಲಿಲ್ಲ ನಮಗೆ, ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿ. ಸೊ ಅವ್ರು ಆವಾಗಲೂ ನಮಗೆ ಫೋನ್ ಕಾಲಲ್ಲಿ ಹೇಳಿದ್ದು ಒಂದು ವೀಕ್ ಆಗಲಿ ಆಮೇಲೆ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಅವರು ಒಂದು ಒಳ್ಳೆ ಯೋಚನೆ ಮಾಡಿದ್ದಾರೆ, ಏನಾಗಿತ್ತು ಬಿಗ್ ಬಾಸ್ ಮನೇಲಿ ಇಷ್ಟು ದಿನ, ಅದನ್ನೆಲ್ಲವನ್ನೂ ಕೂಡ ಅವಳು ಕಂಪ್ಲೀಟಾಗಿ ನೋಡ್ಕೊಳ್ಳಿ ಆಮೇಲೆ ಅವಳು ಮಾತಾಡಲಿ ಅಂತ ಅಮ್ಮ ಹೇಳಿದರು. ಸೊ ಆಮೇಲೆ ಒಂದಷ್ಟು ನೆಗೆಟಿವ್ ಇತ್ತು, ಅದು ನಂಗೆ ತುಂಬ ಬೇಜಾರಾಗಿತ್ತು ಅಂತ ಹೇಳಿದರು. ಸೊ ನೆಗೆಟಿವ್ ಎಷ್ಟಿದೆ ಅಷ್ಟೇ ಪಾಸಿಟಿವ್ ಇದೆ ನಿಮ್ಮ ಬಗ್ಗೆ, ನೀವೇನು ಹೇಳ್ತೀರ ಈ ಇದಕ್ಕೆ ಅಂತ ಹೇಳಿ. ಗೈಡೆನ್ಸ್ ಅನ್ನೋದಕ್ಕಿಂತ ಐ ಥಿಂಕ್ ನನಗೂ ಅವ್ರಿಗೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದು ಒಂದು ಬ್ರೇಕ್ ಬೇಕಿತ್ತು. ಬಿಕಾಸ್ ನನ್ನ ಅಂದ್ರೆ ಫಸ್ಟ್ ನಾನು ಕಳ್ಕೊಂಡಿದ್ದೆ ಎನರ್ಜಿನೆಲ್ಲ ವಾಪಸ್ ನಾನು ತಗೊಂಬೇಕಿತ್ತು. ಸೊ ಹಾಗಾಗಿ ಫಸ್ಟ್ ನಾವು ಹೋಗಿದ್ದು ಅಸ್ಸಾಮಲ್ಲಿರೋ ಕಾಮಾಖ್ಯ ದೇವಿ ಟೆಂಪಲ್ಗೆ ಹೋಗಿದ್ವಿ, ಅಲ್ಲೇ ಒಂದು ವಾರ ಸ್ಪೆಂಡ್ ಮಾಡಿದ್ವಿ. ಅದಾದ್ಮೇಲೆ ಬಂದು ನಾನು ಇಂಟರ್ವ್ಯೂಸ್ ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಫ್ಕೋರ್ಸ್ ಏನೇನು ಆಗ್ತಿದೆ, ಏನೇನು ನಡೀತಾ ಇದೆ ಅದನ್ನೆಲ್ಲ ತಿಳ್ಕೋಬೇಕಾಗಿರೋದು ಇಟ್ಸ್ ಅ ಗುಡ್ ಥಿಂಗ್. ನಿಮಗೆ ಗೊತ್ತಿರಲೇಬೇಕು, ಏನು ಗೊತ್ತಿಲ್ಲದೆ ಕ್ಯಾಮ್ರಾ ಮುಂದೆ ಬಂದು ದಬ್ಬ ಬಬ್ಬ ಅಂತ ಮಾತಾಡೋಕ್ಕಾಗಲ್ಲ ಅಲ್ವಾ. ಸೊ ಅದು ಅದನ್ನು ನಾನು ಒಂದಷ್ಟು ಎಪಿಸೋಡ್ಸ್ಗಳನ್ನ ನೋಡಿದೆ. ಐ ಅಂಡರ್ಸ್ಟುಡ್ ಓಕೆ ಏನೇನಾಗಿದೆ ಏನೇನಾಗಿಲ್ಲ. ಆ್ಯಂಡ್ ನೆಗೆಟಿವಿಟಿ ಪಾಸಿಟಿವಿಟಿ ನೀವು ಹೇಳಿದಾಗೆ ಅದು ಯಾವಾಗಲೂ ಇದ್ದೇ ಇರುತ್ತೆ. ಕಾಲು ಎಳಿಯೋರು ಕಾಲು ಎಳಿತಾನೇ ಇರ್ತಾರೆ. ನೀವು ನಿಂತರು ಅಂತಾರೆ, ನೀವು ಕೂತರು ಅಂತಾರೆ, ಅವ್ರು ಹೇಳೋರ್ಗಂತೂ ಐ ಡೋಂಟ್ ಥಿಂಕ್ ಸೊ ಅವ್ರಿಗೆ ಟಾಪಿಕ್ ಬೇಕು ಅಂತ. ಸೊ ಮಾತಾಡೋರು ಮಾತಾಡ್ತಾ ಇರ್ತಾರೆ, ಬಟ್ ನನಗೆ ಸಪೋರ್ಟ್ ಮಾಡೋರು ಅಷ್ಟು ಜನ ಇದಾರಲ್ವಂತ ನೋಡಿ ನನಗೆ ಫಸ್ಟ್ ಅದು ಖುಷಿಯಾಗಿದ್ದು. ಬಿಕಾಸ್ ಬಂದ ತಕ್ಷಣ ನನ್ನ ಮೈಂಡ್ ನಾನು ನೆಗೆಟಿವಿಟಿ ಆರ್ ವಾಟ್ ಎವರ್ ಅದ್ರ ಕಡೆ ನನ್ನ ಕಾನ್ಸಂಟ್ರೇಷನ್ ನಾನು ತೊಗೊಂಡು ಹೋಗಲಿಲ್ಲ. ಬಟ್ ಐ ನಾನು ಚೂಸ್ ಮಾಡಿದ್ದು ಪಾಸಿಟಿವಿಟಿ ಏನಿದೆ ಅಂತ ನೋಡೋದಕ್ಕೆ. ಬಿಕಾಸ್ ನೀವು ಹೆಚ್ಚು ನಿಮ್ಮ ಗಮನನ ಪಾಸಿಟಿವಿಟಿ ಕಡೆ ಹರಿಸಿದ್ರೆ ನಿಮಗೆ ಜಾಸ್ತಿ ಪಾಸಿಟಿವೇ ಸಿಗುತ್ತೆ ಲೈಫಲ್ಲಿ ಅನ್ನೋದು ನನ್ನ ತತ್ವ. ಸೊ ಹಾಗಾಗಿ ನಾನು ನನ್ನ ಪರ ಎಷ್ಟು ಜನ ನಿಂತಿದ್ದಾರೆ ಅಲ್ವಾ ಅಂತ ನಾನು ನೋಡಿದೆ. ಆ್ಯಂಡ್ ನಾನು ಇವತ್ತಿಗೂ ಅದನ್ನೇ ಹೇಳೋದು, ನನ್ನ ಪರ ಯಾರ್ಯಾರು ನಿಂತಿದ್ರು ನಾನು ಒಳಗಡೆ ಇರಬೇಕಾದ್ರೆ ಅವರೆಲ್ಲ ನನ್ನ ಫ್ಯಾಮಿಲಿ ಥರ. ಯಾಕಂದರೆ ನನ್ನ ಓನ್ ನನ್ನ ಸ್ವಂತ ರಿಲೇಟಿವ್ಸ್ ಆಗಿರಲಿ ಅಥವಾ ನನ್ನ ಸ್ವಂತ ಫ್ರೆಂಡ್ಸ್ ಆಗಿರಲಿ, ಯಾರೂ ನನ್ನ ಪರ ಒಂದು ಪೋಸ್ಟು ಅಥವಾ ಒಂದು ಲೈಕ್ ಒಂದು ಕಮೆಂಟ್ ಯಾರೂ ಮಾಡಿದ್ದಿಲ್ಲ. ಸೊ ಈ ಥರ ನನಗೋಸ್ಕರನೇ ಒಂದು ಪೇಜ್ ಕ್ರಿಯೇಟ್ ಮಾಡಿ, ನನಗೋಸ್ಕರ ಟ್ರೆಂಡ್ ಕ್ರಿಯೇಟ್ ಮಾಡಿ, ನಾನು ಆಚೆ ಬಂದಮೇಲೆ ಈ ಥರ ಎಲ್ಲ ನನಗೋಸ್ಕರ ಅವ್ರ ಟೈಮ್ ಎನರ್ಜಿ ನೀಡ್ತಿರೋದ್ರಿಂದ ದೇ ಆರ್ ಮೈ ಫ್ಯಾಮಿಲಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.